ನೈತಿಕ ಪೊಲೀಸ್ಗಿರಿ ಹೆಸರಲ್ಲಿ ಏರ್ಪೋರ್ಟ್ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿರುವ ಪ್ರಕರಣ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ಹೊರವಲಯದ ಅದ್ಯಪಾಡಿಯಲ್ಲಿ ಬೈಕ್ನಲ್ಲಿ ಬಂದ 7 ಜನ ಕಾರನ್ನ ಅಡ್ಡಗಟ್ಟಿ ಕುಕೃತ್ಯವನ್ನ ಎಸಗಿದ್ದಾರೆ. ಜೊತೆಗಿದ್ದ ಪುರುಷ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆ ನಡೆಸಿ ದರೋಡಿಯನ್ನ ಮಾಡಿದ್ದಾರೆ. ಇನ್ನು ಹಿಂದೂ ಸಂಘಟನೆ ಕಾರ್ಯಕರ್ತರು ಅಂತ ಹೇಳಿಕೊಂಡು ಈ ದೌರ್ಜನ್ಯ ಎಸಗಲಾಗಿದೆ. ಬಿಜೆಪಿ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ನೈತಿಕ ಪೊಲೀಸ್ ಗಿರಿ ಹೆಸರಲ್ಲಿ ಏರ್ಪೋರ್ಟ್ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರೋ ಪ್ರಕರಣ ಮಂಗಳೂರಿನಲ್ಲಿ ನಡೆದಿರುವಂತದ್ದು. ಇನ್ನು ಮಂಗಳೂರು ಹೊರವಲಯದ ಆದ್ಯಪಾಡಿಯಲ್ಲಿ ಬೈಕ್ನಲ್ಲಿ ಬಂದಂತಹ ಸುಮಾರು 7 ಜನ ಹೋಗ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ಈ ರೀತಿಯಾದಂತಹ ಒಂದು ಕುಕೃತ್ಯವನ್ನು ಎಸಗಿದ್ದಾರೆ. ಇನ್ನು ಜೊತೆಗಿದ್ದ ಅಂದ್ರೆ ಆ ಮಹಿಳೆಯ ಜೊತೆಗಿದ್ದಂತಹ ಪುರುಷ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿ ದರ್ಪವನ್ನ ತೋರಿಸಿದ್ದಾರೆ. ಇನ್ನು ದರೋಡೆ ಕೂಡ ಮಾಡಿದ್ದಾರೆ. ಇನ್ನು ಹಿಂದೂ ಸಂಘಟನೆ ಕಾರ್ಯಕರ್ತರು ಅಂತ ಹೇಳಿಕೊಂಡು ಈ ಒಂದು ದೌರ್ಜನ್ಯವನ್ನ ಕಿಡಿಗೇಡಿಗಳು ಎಸಗಿದ್ದಾರೆ.